ಕೊಟ್ಟಿದ್ದೀವಿ ಬೆಳಿಗ್ಗೆ ಎಲ್ಲ ಎಲ್ಲ ಮಾಧ್ಯಮಕ್ಕೆ ಲಕ್ಷ್ಮಿ ಹಾಸ್ಪಿಟಲ್ ಹತ್ರ ಎಲ್ಲ ಕೊಟ್ಟಿದ್ದೀವಿ ಅದೇ ಇವಾಗ ಆರೋಪಿನ ಬಂಧಿಸಬೇಕು ಅವನಿಗೆ ಉಗ್ರವಾದ ಶಿಕ್ಷೆ ಕೊಡಬೇಕು ಅನ್ನೋದು ನಮ್ಮ ಇದು ನಮ್ಮ ಹುಡುಗಿ ನಮ್ಮ ಹುಡುಗಿ ಡಬಲ್ ಡಿಗ್ರಿ ಗ್ರಾಜುಯೇಟ್ ನಮ್ಮ ಹುಡುಗಿ ಯಾವ ನಾವು ಒಳ್ಳೆ ಫ್ಯಾಮಿಲಿನಲ್ಲಿ ಬಂದಿದ್ದು ಬಡವರಾದ್ರೂ ಅವ್ರನ್ನ ಭಾರಿ ಕಷ್ಟಪಟ್ಟು ಓದಿಸಿರೋದು ಇವರು ತರಕಾರಿ ವ್ಯಾಪಾರ ಮಾಡ್ತಾರೆ ಬಡವರು ತರಕಾರಿ ವ್ಯಾಪಾರ ಮಾಡಿ ಒಬ್ಬ ಮಗಳನ್ನ ಬಿ ಓದಿಸಿ ಈ ಮಗಳನ್ನ ಎಂ ಕಾಂ ಓದಿಸಿ ತುಂಬಾ ಕಷ್ಟದಲ್ಲಿ ಓದಿಸಿರೋದು ಅವ್ರನ್ನ ನಮ್ಗೆ ನಾದಿನಿ ಮಗಳು ನಮ್ಗೆ ಮಗಳಾಗಬೇಕು ನನ್ನ ನಾದಿನಿ ಮಗಳು ನಮ್ಮ ಮಿಸ್ಸಸ್ ತಂಗಿ ಮಗಳು ಈ ತರ ಎಲ್ಲ ಹುಡುಗ ಬಂದು ನಮಗೆ ತೊಂದರೆ ಕೊಡ್ತಾ ಇದಾನೆ ಅಂತ ಏನಾದರೂ ನಿಮ್ಮ ಗಮನಕ್ಕೆ ತಂದಿದ್ರಾ ಆ ಹೇಳಿದ್ರು ಹೇಳಿದ್ರು ನಾವು ಅವರ ಅಣ್ಣವರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ ಅಂದ್ರೆ ಅವನು ಒಂಥರ ಸೈಕೋ ತರ ಅವನು ಮಾತಾಡೋ ಮಾತೆ ಸ್ಟೈಲ್ ಬೇರೆ ಅಂದ್ರೆ ಇವಾಗ ನಾನು ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಹುಡುಗಿ ಮದುವೆ ಆಯ್ತೀನಿ ಅಂದ್ರೆ ಅರ್ಥ ಏನು ಅರ್ಥ ಇಲ್ಲ ಆ ತರ ಕೇಳ್ತಾ ಇದ್ದಿದ್ದ ಅವನು ನಿಮ್ಮ ಹುಡುಗಿ ಕೊಡಿ ನಾನು ಮದುವೆ ಆಗ್ತೀನಿ ಅಂದ್ರೆ ಅರ್ಥ ಏನು ಆ ತರ ಕೇಳ್ತಿದ್ದ ನಾವು ಅವ್ರ ಅಣ್ಣವ್ರಿಗೆಲ್ಲ ಹೇಳಿದ್ವಿ ಅವ್ರ ಅಣ್ಣವರು ಒಳ್ಳೆ ಜನ ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣವ್ರ ಎಲ್ಲರಿಗೂ ಹೇಳಿದ್ವಿ ಅವರು ಎಲ್ಲರೂ ಬುದ್ಧಿ ಹೇಳಿದ್ರು ಅವ್ರ ಹುಡುಗನಿಗೆ ಆದ್ರೂ ಅವನು ಈ ತರ ಕೆಟ್ಟದಾಗಿ ಮಾಡಿದಾನೆ ಅಂದ್ರೆ ಅವನಿಗೆ ಉಗ್ರವಾದ ಇಲ್ಲ ಸುಳ್ಳು ಇವರು ಡಬಲ್ ಡಬಲ್ ಡಿಗ್ರಿ ಮುಗಿಸಿ ಒಂದ್ ವರ್ಷ ಆಗೈತೆ ಅಷ್ಟೇ ಇವಾಗ ಜಾಬ್ಗೆ ಸೇರ್ಕೊಂಡಿರೋದು ಮುತ್ತೂಟ್ ಫೈನಾನ್ಸ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಒಬ್ರು ಲೇಡಿ ಇವರಿದ್ದಾರೆ ಯಾರು ಮ್ಯಾನೇಜರು ಅವರು ಅವ್ರಿಗೆ ಗೊತ್ತು ಇವ್ರ ಬಗ್ಗೆ ನಮ್ಮ ಹುಡುಗಿ ಬಗ್ಗೆ ನಮ್ಮ ಹುಡುಗಿ ಆ ಥರ ಯಾವತ್ತು ಒಬ್ರು ಲವ್ ಮಾಡ್ತೀನಿ ಅಂತಾಗಲಿ ಆ ಕಾಲೇಜಲ್ಲೂ ಅಷ್ಟೇ ಡಬಲ್ ಡಿಗ್ರಿ ಮಾಡಿದ್ದು ಇದರಲ್ಲಿ ಈಸ್ಟ್ ವೆಸ್ಟ್ ಕಾಲೇಜಲ್ಲಿ ಆ ಕಾಲೇಜ್ ಲಚ್ಚರ್ಗಳೆಲ್ಲ ಹೇಳ್ತಾರೆ ಇವ್ರ ಬಗ್ಗೆ ನಮ್ಮ ಹುಡುಗಿ ಬಗ್ಗೆ ಇವತ್ತು ಹೊಗಳುತ್ತಾರೆ ಆ ಥರ ಒಳ್ಳೆ ಹುಡುಗಿ ಅಂತ ಆ ಥರ ನಮ್ಮ ಹುಡುಗಿ ಬಗ್ಗೆ ಇದ್ದಿದ್ರೆ ನಾವೇ ಹೇಳ್ತಾ ಇದ್ವಿ ಆ ಥರ ಓಪನ್ ಆಗಿ ಮಾತಾಡಬೇಕು ಆಮೇಲೆ ಟಿವಿಲಿ ಸ್ವಲ್ಪ ರಾಂಗ್ ಮೆಸೇಜ್ ಕೊಟ್ಟರು ಏನಂತ 7 ವರ್ಷದಿಂದ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ ಇಬ್ರು ಅದಕ್ಕೆ ಈ ಹುಡುಗಿ ಒಪ್ಪಲಿಲ್ವಂತೆ ಇವಾಗ ಅದಕ್ಕೆ ಆಸಿಡ್ ಹಾಕಿದಂತೆ ಅವೆಲ್ಲ ಮಾಧ್ಯಮದಲ್ಲಿ ರಾಂಗ್ ಮೆಸೇಜ್ ಕೊಟ್ಟರೆ ಹುಡುಗಿ ನಮ್ಮ ಹುಡುಗಿ ಜೀವನದಲ್ಲಿ ಸ್ವಲ್ಪ ಏನಾದ್ರು ಏರ್ಪೇರ್ ಆಗುತ್ತೆ ತಿರುಗಿ ಏನಾದ್ರು ತೊಂದರೆ ಆಗುತ್ತೆ ಆ ಥರ ರಾಂಗ್ ಯಾಕೆಂದರೆ ಅವನಿಗೂ ಅವಳಿಗೂ ಇದೇ ಗೊತ್ತಿಲ್ಲ ಅವನು ಬೇರೆ ಅವನದು ಬೇರೆ ಅವನದು ನಮ್ಮ ಹುಡುಗಿ ಡಬಲ್ ಡಿಗ್ರಿ ಗ್ರಾಜುಯೇಟು ಆ ಥರ ಶಂಕರ್ ಅಂತ ನಾನು ಅವ್ರ ದೊಡ್ಡಪ್ಪ ನಾವು ಅಕ್ಕಪಕ್ಕದ ಮನೆ ಒಂದೇ ಮನೆಯಲ್ಲಿ ಇರೋದು ನಾವು ನಮ್ಮ ಮನೆಯಲ್ಲಿ ಅವ್ರ ಮನೆಯಲ್ಲಿ ನಾವು ಒಂದೇ ತವ ತಿಂತೀವಿ ಒಂದೇ ಮನೆಯವ್ರು ನಾವು